ಯಡೂರಿನಲ್ಲಿ 10 ಹಾಸಿಗೆ ಶ್ರೀ ವೀರಭದ್ರೇಶ್ವರ ಕೋವಿಡ್ ಉಪಚಾರ ಕೇಂದ್ರಕ್ಕೆ ಸಿರಿಸೈಲ ಜಗದ್ಗುರುಗಳು ಹಾಗೂ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಚಾಲನೆ ನೀಡಿದರು. ಚುಕ್ಕೋಡಿ ತಾಲೂಕಿನ ಯಡೂರ್ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಕಾಡದೇವರ ಮಠ ಹಾಗೂ ಜೊಲ್ಲೆ ಚಾರಿಟಿ ಫೌಂಡೇಶನ್ ಆಶ್ರಯದ ಗಡಿ ಭವನದಲ್ಲಿ 10 ಹಾಸಿಗೆಗಳ ಕೋವಿಡ್ ಆಸ್ಪತ್ರೆಗೆ ಸಿರಿಸೈಲ ಜಗದ್ಗುರುಗಳ ಜೊತೆ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಚಾಲನೆ ನೀಡಿದರು. ಯಡೂರ್, ಚಂದೂರ್, ಮಾಂಜ್ರಿ, ಇಂಗಳಿ ಸೇರಿದಂತೆ ವಿವಿಧ ಗ್ರಾಮಗಳ ಕೊರೋನಾ ರೋಗಿಗಳ ಅನುಕೂಲಕ್ಕಾಗಿ ಯಡೂರಿನ ಗಡಿ ಭವನದಲ್ಲಿ 10 ಬೆಡ್ಗಳ ಕೋವಿಡ್ ಆಸ್ಪತ್ರೆಯನ್ನು ತೆರೆಯಲು ಯಡೂರಿನ ಶ್ರೀ ಕಾಡಸಿದ್ದೇಶ್ವರ ಮಠ ಹಾಗೂ ಜೊಲ್ಲೆ ಚಾರಿಟಿ ಫೌಂಡೇಶನ್ ಮುಂದೆ ಬಂದಿವೆ. ಇವತ್ತು ಈ ಕೋವಿಡ್ ಆಸ್ಪತ್ರೆಗೆ ಶ್ರೀಶೈಲ ಜಗದ್ಗುರುಗಳು ಹಾಗೂ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಗಡಿ ಭಾಗದಲ್ಲಿ ಕೊರೋನಾ ರೋಗಿಗಳ ಅನುಕೂಲಕ್ಕಾಗಿ ಶ್ರೀಶೈಲ ಜಗದ್ಗುರುಗಳ ಸಹಕಾರದಿಂದ ಜೊಲ್ಲೆ ಚಾರಿಟಿ ಫೌಂಡೇಶನ್ ಆಶ್ರಯದಲ್ಲಿ ಯಡೂರಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಗಡಿ ಭವನದಲ್ಲಿ ಬಡ ಮಧ್ಯಮ ವರ್ಗದ ಕೊರೋನಾ ಸೋಂಕಿತರ ಅನುಕೂಲಕ್ಕಾಗಿ 10 ಬೆಡ್ಗಳ ಆಸ್ಪತ್ರೆ ಆರಂಭಿಸಲಾಗಿದೆ. ಈ ಆಸ್ಪತ್ರೆಯಲ್ಲಿ ಕೊರೋನಾ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗುವುದು ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಈ ಸಂದರ್ಭದಲ್ಲಿ ಸಾನ್ನಿಧ್ಯ ವಹಿಸಿ ಶ್ರೀಶೈಲ ಜಗದ್ಗುರುಗಳು ಮಾತನಾಡಿದರು. ಸಮಾರಂಭದಲ್ಲಿ ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವ ಪ್ರಸಾದ್ ಜೊಲ್ಲೆ, ತಹಸೀಲ್ದಾರ್ ಪ್ರವೀಣ್ ಜೈನ್, ಸಿಪಿಐ ಆರ್ ಪಾಟೀಲ್, ಪಿಎಸ್ಐ ಲಕ್ಷ್ಮಣಪ್ಪ ಆರಿ, ಶಿವತೇಜ್ ಫೌಂಡೇಶನ್ ಅಧ್ಯಕ್ಷ ಅಜಯ್ ಸೂರ್ಯವಂಶಿ, ಉಪಾಧ್ಯಕ್ಷ ಅಮರ್ ಬೋರ್ಗಾವಿ, ಅಣ್ಣಾಸಾಹೇಬ್ ಪವಾರ್, ಮನೋಜ್ ಕಿಚಡೆ, ಅಪ್ಪಯ್ಯ ಸ್ವಾಮೀಜಿ, ಚಿದಾನಂದ ಕೋಳಿ, ಅಮರ್ ಯಾದವ್, ಡಾಕ್ಟರ್ ಸಲಗರೆ, ಡಾಕ್ಟರ್ ಬೆಣ್ಣೆ, ಡಾಕ್ಟರ್ ಭೋಲೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.